ಬಂದ್ಯಾಕೆ ಮಾಡಿದ್ದೆ ಗುರುವಿಗೆ ಗೌರವ ಚಪ್ಪಾಳೆ 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 ಸಾವಿರ ಸಾವಿರ ಚಪ್ಪಾಳೆ 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 ನಿಮಗಿದು ನಮ್ಮೆಯ ಚಪ್ಪಾಳೆ ದಾರಿಯ ತೋರುವ ದಾಸರಿಗೆ ನಮ್ಮಯ ನಲುವಿನ ಚಪ್ಪಾಳೆ ಬಾಳನು ಬೆಳಗುವ ಪೂಜ್ಯರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ ಗೆಲ್ಲುವ ಚೆಲುವನ್ನು ಬೆಳಗಿಸುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ತಿದ್ದಿ ತಿಳುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 ಸಾವಿರ ಸಾವಿರ ಚಪ್ಪಾಳೆ 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 ನಮ್ಮ ಹೆಮ್ಮೆಯ ಚಪ್ಪಾಳೆ ಚಿಂತಕರಿಗೆ ನಿಮಗಿದು ನಲ್ಮೆಯ ಚಪ್ಪಾಳೆ ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗೆ ಅಭಿಮಾನದ ಚಪ್ಪಾಳೆ ಬಾಳಿಗೆ ಸ್ಫೂರ್ತಿಯಾಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ 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 ಸಾವಿರ ಸಾವಿರ ಚಪ್ಪಾಳೆ 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 ನಿಮಗಿದು ನಮ್ಮೆಯ ಚಪ್ಪಾಳೆ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸೌಂದರ್ಯ ರಾಜ್ಕುಮಾರ್ ಮಿಸಾಳೆ. ನಾನು ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು 5 ಸೆಪ್ಟೆಂಬರ್ 1885 ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ, ತಾಯಿಯ ಹೆಸರು ಸರ್ವಪಲ್ಲಿ ಸೀತಮ್ಮ ಹಾಗೂ ಹೆಂಡತಿಯ ಹೆಸರು ಶಿವಕಾಮಮ್ಮ. ಅವರು ಭಾರತದ ಮೊದಲನೇ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿದ್ದರು. ಅವರು ಭಾರತದ ಧನ್ಯವಾದಗಳು. ಈಗ ಭಾಗ್ಯಶ್ರೀ ಪೂಜಾರಿ, ಇವಳು ಭಾಷಣ ಮಾಡುತ್ತಾಳೆ. ನನ್ನ ಎಲ್ಲ ಸ್ನೇಹಿತರಿಗೂ ಶುಭೋದಯ. ಈ ಶುಭ ಸಂದರ್ಭದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸರ್ವಪಲ್ಲಿ ರಾಧಾಕೃಷ್ಣ ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಮತ್ತು ಮೊದಲನೇ ಉಪರಾಷ್ಟ್ರಪತಿಯಾಗಿದ್ದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯನ್ನು ಉದಯರೇನ್ ಮಿಷನ್ನಲ್ಲಿ ಸೋಲು ಪಡೆದರು. ಅವರು 1904ರಲ್ಲಿ ಆಯುಕ್ತ ಅದರಂತೆ ಅವುಗಳನ್ನು ಶಿಕ್ಷಕರಾದ ಕುಂಡಲೇ ಸರ್ ಇವರು ಮಾರ್ಗದರ್ಶನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭೋದಯ. ಇವತ್ತಿನ ದಿವಸ ಈ ಶಾಲೆಯ ಆವರಣದಲ್ಲಿ ಡಾಕ್ಟರ್ ರಾಧಾಕೃಷ್ಣ ಸರ್ವಪಲ್ಲಿಯವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆಯಿಂದ ಅವರೇ ಆಜ್ಞೆ ಮಾಡಿದ ಪ್ರಕಾರ ಆಚರಿಸಲಾಗುತ್ತಿದೆ. ಇವರ ಬಗ್ಗೆ ಹೇಳಬೇಕಂತಂದ್ರೆ ಸಾಕಷ್ಟು ಅದರಿ. ಇವರು ಭಾರತ ನೀವೇ ಹೇಳಿರಿ ಎಲ್ಲರ ಭಾರತದ
ರಾಷ್ಟ್ರಪತಿ ಆಗಿದ್ದರು ಮತ್ತು ಉಪರಾಷ್ಟ್ರಪತಿ ಆಗಿದ್ದರು. ಅವ್ರು ನೋಡ್ರಿ ಇದರಲ್ಲಿ ನಿಸ್ವಾರ್ಥ ಭಾವನೆ ಏನಪ್ಪ ಅಂತಂದ್ರೆ ತಮ್ಮ ಜನ್ಮದಿನವನ್ನು ಸ್ವತಃ ಆಚರಿಸಲು ನಮಗೆ ಆಜ್ಞೆ ಕೊಟ್ಟಿಲ್ಲ, ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ಬೇಕಂತ ಹೇಳಿದ್ದಾರೆ. ಇದರಿಂದ ಏನು ಕಂಡು ಬರ್ತಾ ಅಂದರೆ ಅವ್ರ ಮೇಲೆ ಇರ್ತಕ್ಕಂಥ ಶಿಕ್ಷಕರ ಮೇಲೆ ಆಧಾರ ಗೌರವ ಪ್ರೀತಿ. ಆದರೂ ಈ ಇವತ್ತಿನ ಒಂದು ಒನ್ ಡೇ ಟೀಚರ್ಸ್ ಬಳಗದವರು ಒಂದೆರಡು ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಥವಾ ನಮ್ಮ ಶಿಕ್ಷಕ ವೃಂದಕ್ಕೆ ಶಿಕ್ಷಕ ದಿನಾಚರಣೆ ಶುಭಾಶಯವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ವಿರಾಮ ಕೊಡ್ತೇನೆ. ಶಾಲೆಯ ಹಿರಿಯ ಶಿಕ್ಷಕರಾದ ರಾಜ್ಕುಮಾರ್ ಸರ್ ಇವರಾದರೂ ತಮ್ಮ ಅನಿಸಿಕೆಗಳನ್ನು ಮತ್ತು ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಈ ಆನಂದಮಯ ವಾತಾವರಣದಲ್ಲಿ ಇಂಥ ಒಂದು ನಿಸರ್ಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ನೋಡಿ ನಮಗೆ ಬಹಳ ಅತಿ ಆನಂದ ಅನಿಸೈತಿ. ಯಾಕಪ್ಪ ಅಂತಂದರೆ ನಿನ್ನೆ ಏನೋ ನಿಯೋಜನ ನಾವು ಹೇಳಿಲ್ಲ, ಆದರೂ ಕೂಡ ಮಕ್ಕಳು ಇಷ್ಟು ಉತ್ತಮ ರೀತಿಯಿಂದ ಒಂದು ಡ್ರೆಸ್ನಲ್ಲಿ ಯೂನಿಫಾರ್ಮ್ನಲ್ಲಿ ಬಂದು ಈ ಕಾರ್ಯಕ್ರಮ ಅತ್ಯಂತ ನಿಯೋಜನಪೂರ್ವಕವಾಗಿ ಎಲ್ಲ ಚಾಚು ತಪ್ಪದೆ ಮಕ್ಕಳು ನಡೆಸ್ಕೊಡ್ತಾರಂದ್ರೆ ನನಗೆ ಮತ್ತು ನಮ್ಮ ಎಲ್ಲ ಗುರು ವೃಂದಕ್ಕೆ ಬಹಳಷ್ಟು ಆನಂದ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಯಾಕೆಂದರೆ ಇಂದಿನ ಬಾಲಕ ನಾಳಿನ ನಾಗರಿಕ ಅನ್ನತಕ್ಕಂಥ ಅಂದರೆ ಈ ಶಾಲೆಯ ಪ್ರಾಥಮಿಕ ಶಾಲೆಯ ನಾವು ಹಂತದಲ್ಲಿ ಹೀಗೆ ನಾವು ಅನೇಕ ಗುಣಗಳನ್ನು ಬೆಳೆಸ್ಕೊಳ್ಳುವುದು ಅವಶ್ಯಕ ಇದೆ. ಯಾಕಪ್ಪ ಅಂತಂದರೆ ಮುಂದೆ ನಾವು ಶಿಕ್ಷಕರಾಗ್ಬೋದು ಅಥವಾ ದೊಡ್ಡ ಆಫೀಸರ್ ಆಗ್ಬೋದು ಏನೇ ಆಗಲಿ, ಆದರೆ ಶಿಸ್ತು ಅನ್ನೋದು ಒಂದು ಬಹಳ ಮಹತ್ವದ. ಆ ಶಿಸ್ತಿನ ಪಾಲನೆಯನ್ನು ಇವತ್ತು ನಮ್ಮ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಅದರಂತೆ ಮುಂದಿನ ಸಲ ಈಗ ಏಳನೇ ತವರು ಮಾಡ್ಯಾರ, ಮತ್ತು ಮುಂದಿನ ಸಲ ಆರನೇ ತವರು ಇದಿರಲ್ಲ, ಈಗ ಮುಂದಿನ ಸಲ ಏಳನೇ ಬರ್ತೀರಿ, ಆ ವೇಳೆಯಲ್ಲಿ ಈ ಮಕ್ಕಳದ್ದು ನೋಡಿ ನೀವು ಕಲಿಬೇಕು ಏನು ಮಾಡ್ಲಕತ್ತಾರ, ಎಲ್ಲಿ ತಪ್ಪಲಕತ್ತಾರ, ಮತ್ತು ಇರ್ಲಿಕ್ಕಿದ್ದ ಇದರಲ್ಲಿ ಸುಧಾರಣೆ ನಾವು ಏನಾದರೂ ಮಾಡಬೇಕಾಗಿದೆ. ನಾನು ಆರನೇ ತವರು ಮುಂದಿನ ಸಲ ಇದಕ್ಕಿಂತ ಉತ್ತಮ ರೀತಿಯಿಂದ ಆಗಬೇಕು. ಅಂದರೆ ಒಂದು ಈ ಶಾಲೆಗೆ ಒಂದು ಹೆಮ್ಮೆ, ಅದರಂತೆ ಇರಲಿ. ಇವತ್ತಿನ ದಿವಸ ನಾವು ಈ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಇರ್ತೀವಿ ಅಂದರೆ ಅದು ನಮ್ಮ ರಾಧಾಕೃಷ್ಣನ್ ಅವರ ಹಿರಿಮೆ. ಯಾಕೆಂದರೆ ಅವರು ತಮ್ಮ ಜನ್ಮದಿನವನ್ನು 5 ಸೆಪ್ಟೆಂಬರ್ 1888 ಅಂದರೆ ಜನಿಸಿದ್ದಾರೆ ಅವರು. ಅವರು ರಾಷ್ಟ್ರಪತಿಯಾಗಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡು ರಾಷ್ಟ್ರಪತಿ ಆದರು. ಆದರೂ ಕೂಡ ಅವರು ತಮ್ಮ ಜನ್ಮದಿನವನ್ನು ಆಚರಣೆಯನ್ನು ಬೇರೆ ಇದರಲ್ಲೇ ಮಾಡಬೇಕಂತ ಅವ್ರು ಇಚ್ಛೆಪಟ್ಟಿಲ್ಲ. ಅವರು ಮೂಲತಃ ಶಿಕ್ಷಕರು, ಅವರು ತಮ್ಮ ಯೋಚನೆಯಿಂದ ಬರೇ ಈಗ ನಾವು ಜನ್ಮ ದಿನಾಚರಣೆಯನ್ನು ಮಾಡ್ಕೋತಾ ಇರ್ತೀವಿ, ಅತ್ಯಂತ ಅದ್ದೂರಿಯಾಗಿ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತೀವಿ ಏನೇ ಮಾಡ್ತೀವಿ, ಆದರೆ ಅವ್ರು ಏನಂತ ತಿಳ್ಕೊಂಡ್ರು ಈ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಿ ಅಂತ ಕ್ಷಿಂದ ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರ ಅದಕ್ಕೆ ಸಹಿ ಹಾಕಿ ಇವತ್ತಿನ ಎಂದಿನಿಂದ ಸುಮಾರು ದಿವಸಗಳಿಂದ ನಾವು ಈಗ ಆಚರಣೆ ಮಾಡ್ಕೋತ ಬಂದಿದ್ದೀವಿ. ಆದ ಕಾರಣ ಅವರಿಗೆ ನಾವು ಸದಾ ಋಣಿಯಾಗಿದ್ದೇವೆ ಮತ್ತು ನೀವೆಲ್ಲರೂ ಕೂಡ ಇಲ್ಲಿ ನಮ್ಮನ್ನೆಲ್ಲರನ್ನು ಆಸನ ಮೇಲೆ ಕೂಡಿಸಿ ಎಲ್ಲರಿಗೂ ಸತ್ಕಾರ ಮಾಡಿರಿ. ಈ ಮುದ್ದು ಮಕ್ಕಳಿಗೂ ಕೂಡ ನನ್ನ ವತಿಯಿಂದ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರಂತೆ ಯಥಾಪ್ರಕಾರವಾಗಿ ಮುಂದಿನ ಕಾರ್ಯಕ್ರಮಗಳು ಕೂಡ ಇದೇ ರೀತಿಯಾಗಿ ಸುಂದರ ಶಿಸ್ತು ಚೆಂದಾಗಿ ನಡೆಸಿಕೊಡ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ತರಹಾಗಿ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಉಗನೂರ್ ಸರ್ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು
ಕಲಿಸಿದ ಸನ್ಮಾರ್ಗದಲ್ಲಿ ಇರಿಸಿದ ಶಿಕ್ಷಕರಿಗೆ ಜೈ ಜೈ ಜೈ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಸುಜ್ಞಾನದಡೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಎದೆಯ ಹಣತೆಯಲ್ಲಿ ಅಕ್ಷರ ದೀಪ, ಅಗಣಿತ ಮುಂದಿನ ಬಾಳಿಗೆ ಹೊತ್ತಿಸಿ ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ನಮನ ನಮನ ನಮನ. ಮುಗ್ಧ ಮನದಲ್ಲಿ ಅಕ್ಷರ ತುಂಬಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟಿರುವ ಶಿಲ್ಪಿಗಳು, ಶಿಕ್ಷಕರು, ಶಿಕ್ಷಕರು ನಮ್ಮ ಶಿಕ್ಷಕರು. ಧನ್ಯವಾದಗಳು. ಕಾಗುಣಿತ ತಪ್ಪಾಯಿತು ಅಂತ 100 ಸಾರಿ ಅದನ್ನೇ ಬಯಲಿಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮೇಷ್ಟಿಗೆ ಹೊಟ್ಟೆ ಪಾಡಿಗೆ ಇಂಗ್ಲಿಷ್ ಇದ್ದರೂ ಮಾತೃಭಾಷೆ ಮುಖ್ಯ ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಮೇಷ್ಟಿಗೆ ಕಳೆದುದಕ್ಕೆ ಕೊರಗಬೇಡ, ಕಲಿಸುವಾಗ ಮರೆಯಬೇಡ ಎಂದು ಹಿತವಚನ ಹೇಳಿದ ಗಣಿತ ಮೇಷ್ಟ್ರಿಗೆ ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣ ಮಾತ್ರವಲ್ಲ ಜೀವನ ನಿಯಮ ಎಂದು ಹೇಳಿಕೊಟ್ಟ ಸೈನ್ಸ್ ಮೇಷ್ಟ್ರಿಗೆ ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುತ್ತಿರುವ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯವಾಯಿತೆಂದು ಜಾಹೀರು ಮಾಡುತ್ತೇನೆ. ಪ್ರಗತಿ ಅವ್ರ ಕೈ ಏನು ಕೊಡ್ರಿ.